मंत्रालय राघवेंद्र सन्निधान के भेटी कोट्टंत नवरस नायक जगेश नम जो संपर्क दल्लिदारे। नमस्कार जगेश, बारियू कूड़ा रायर दर्शनव पड़ियोदर नहीं मंत्रालय के होगिदी निम्म दर्शन आगे अंत भावस्ता हेगी निम्म आराधना महोत्सव पागलिके ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ ಮೇಲೆ ಅಪ್ಪ ಬಂದಾಗ ಅಮ್ಮನ ಮನೆ ಹೆಂಗ್ ನಾಪಿಸ್ಕಂತೀರಿ? ಹಾಗೆ ನನಗೆ ಇದೊಂದು ತರ ತಾಯಿ ಮನೆ ತರ ತವರ ಮನೆಗೆ ಹೋದಂತ ಸಂಭ್ರಮ ಒಂದು ದಿನಕ್ಕೆ ಹೌದು ಒಂದು ವರ್ಷ ಕಾಯ್ತೀನಿ ನಾನು ಈ ದಿನಕ್ಕೆ ಈ ದಿನ ಬಂದು ಇಲ್ಲಿ ರಾಯರ ಸ್ಮರಣೆ ಮಾಡಿ ನಾನು ಹರಿವಾಯು ಸ್ಥಿತಿ ಓದ್ತೀನಿ ಇಲ್ಲಿ ಕೂತ್ಕೊಂಡು ರಾಯರ ಮಂಗಳ ಸ್ತೋತ್ರ ಓದ್ತೀನಿ ವಿಷ್ಣು ಸಹಸ್ರನಾಮ ಮಾಡ್ತೀನಿ ಅದೆಲ್ಲವೂ ಮಾಡಿ ನನ್ನ ಮನಸ್ಸಿನ ಭಾವನೆ ಏನೇನಿದೆ ನನ್ನ ಸರಿ ತಪ್ಪುಗಳನ್ನು ರಾಯರ ಪಾದಗಳಲ್ಲಿ ಅರ್ಪಣೆ ಮಾಡಿ ಯಾಕಂದ್ರೆ ರಾಯರ ಮಕ್ಕಳು ಯಾವತ್ತೂ ತಪ್ಪು ಮಾಡಬಾರದು ಅವರ ಕಾಯ ವಾಚ ಮನಸ ಬಹಳ ಕರೆಕ್ಟ್ ಆಗಿರಬೇಕು ಯಾಕೆಂದ್ರೆ ನಾವುಗಳೆಲ್ಲ ಯಾರು ರಾಯರನ್ನು ನಂಬಿರ್ತಾರೆ ಅವರು ತಪ್ಪು ಮಾಡಿದ್ರೆ ಮನುಷ್ಯರು ಶಿಕ್ಷೆ ಕೊಡದೇ ಬೇಕಾಗಿಲ್ಲ ರಾಯರೇ ಶಿಕ್ಷೆ ಕೊಡ್ತಾರೆ ಹಾಗಾಗಿ ಎಷ್ಟು ಸಾಧ್ಯವೋ ಮನು ಜನ್ಮದಲ್ಲಿ ಪರಿಶುದ್ಧವಾಗಿ ಬದುಕಬೇಕು ಅಂತ ಅಂದಾಗ ಈ ರೀತಿಯಾದಂತ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡುತ್ತಾ ಇರಬೇಕು ಎಲ್ಲಿ ದೇವರು ಎಂಬ ಭಯ ಇರುತ್ತೆ ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಬಹುತೇಕ ದುರ್ಗುಣಗಳು ಮನುಷ್ಯನಿಂದ ದೂರ ಆಗಿಬಿಡುತ್ತೆ ನಾವು ಯಾರು ತುಂಬಾ ಎಲ್ಲ ಕಲ್ತಕೊಂಡು ಬಂದವರಲ್ಲ ಗ್ರಾಮೀಣ ಭಾಗದಿಂದ ಬಂದವರು ಯಾವ ಜನ್ಮದ ಪುಣ್ಯವೋ ಏನೋ ಮತ್ತು ಇಂತ ಮಠಮಾನ್ಯಗಳ ಒಂದು ಆಶೀರ್ವಾದ ನಮಗೆ ಸಿಕ್ಕಿರೋದು ಇದು ಈಗಿರೋ ಶ್ರೀಗಳು ನನಗೆ ನಾಲ್ಕನೇವರು ಸೋ ನಾನು 78ನೇ ಯಶವಿಂದಾನೂ ಕೂಡ ಈ ಮಠದಲ್ಲಿ ನಿರಂತರವಾಗಿ ಸೇವೆ ಮಾಡ್ತೀನಿ ಸೋ ಹಾಗಾಗಿ ಇಲ್ಲಿ ಇವರ ಆಶೀರ್ವಾದಗಳನ್ನೆಲ್ಲ ತಗೊಂಡ್ರೆ ಏನೋ ಒಂದು ಮನಸ್ಸಿಗೆ ಒಂದು ಸಮಾಧಾನ ಸಂತೋಷ ನಡೀತಾ ಇದೆ ಅದೆಲ್ಲಿವರೆಗೂ ರಾಯರ ಒಂದು ಆಶೀರ್ವಾದ ಇದೆ ಅಲ್ಲಿವರೆಗೂ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ ಏನೋ ಗೊತ್ತಿಲ್ಲ ಬಂದು ಒಂದು ಬಾರಿ ಆ ಬೃಂದಾವನನ ಕಣ್ಣು ತುಂಬಾ ನಾನು ನೋಡಿಬಿಟ್ರೆ ಅದರಲ್ಲಿ ನನಗೆ ಏನೋ ಗೊತ್ತಿಲ್ಲ ಏನೋ ಏನೇನೋ ಸಿಕ್ಕಿದಷ್ಟು ಆನಂದ ಸಂತೋಷ ಆಗ್ತಾ ಇರುತ್ತೆ ಮನಸ್ಸಿಗೆ ಎಲ್ಲೋ ತಿಳಿದೋ ತಿಳಿದೇನೋ ನಾವು ನಮ್ಮ ಜನ್ಮದಲ್ಲಿ ಏನೇನು ಕರ್ಮಗಳು ಮಾಡಿರ್ತೀವೋ ಹಾಗಾಗಿ ನಾವು ಮನುಷ್ಯರಾಗಿ ಹುಟ್ಟಿರ್ತೀವಿ ಎಷ್ಟು ಸಾಧ್ಯವೋ ಈ ಜನ್ಮದಲ್ಲಿ ಅದೆಲ್ಲವನ್ನು ಕಳ್ಕೊಂಡು ಹೋಗಬೇಕು ಅನ್ನೋ ಒಂದು ಇಚ್ಛೆ ಮನಸ್ಸಿಗೆ ನಮ್ಮ ತಾಯಿಯವರ ಒಂದು ಆದರ್ಶ ನಾವು ಎಷ್ಟು ಸಾಧ್ಯವೋ ಅದಷ್ಟು ಕೂಡ ಜೀವನವನ್ನು ಪಾಠ ಕಲಿತಾ ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ತಾ ರಾಗದ್ವೇಷಗಳನ್ನ ದೂರ ಮಾಡ್ತಾ ನಮ್ಮಲ್ಲಿರೋ ಷಡ್ಗುಣಗಳನ್ನೆಲ್ಲ ನಾಶ ಮಾಡ್ಕೊಂತ ನಾವೇನೆ ಒಂದು ಪರಿಶುದ್ಧವಾಗಿ ಒಂದು ಬೇರೆ ಒಂದು ಜರ್ನಿ ಮಾಡಬೇಕು ನಾವು ಕೂಡ ಬಾಲ್ಯಾವಸ್ಥೆಯಲ್ಲಿ ಬಹಳ ತೀಟೆಗಳಾಗಿ ಅಪಾಪೋಲಿಗಳಾಗಿ ಅಪ್ಪ ಅಮ್ಮನಿಗೆ ಹಿಂಸೆ ಕೊಡೋ ಮಕ್ಕಳಾಗಿ ಇವೆಲ್ಲವೂ ಇದ್ದಾಗ ಅವರು ಕಲ್ತ್ಕೊಂಡಂಥದ್ದು ಏನು ಅಂದರೆ ಇವನಿಗೆ ಯಾವುದಾದ್ರೂ ಒಂದು ಮೂಗುದಾರವನ್ನು ಹಾಕಿಬಿಟ್ರೆ ಸರಿದಾರಿಗೆ ಬರ್ತಾನೆ ಅಂತ ಹೇಳಿ ನಮ್ಮ ತಾಯಿ ರಾಘವೇಂದ್ರ ಸ್ವಾಮಿಗಳು ಎಂಬ ಮೂಗುದಾರನ ನನಗೆ ಹಾಕ್ಬಿಟ್ರು ನನಗೆ ಮೊದಲು ಗೊತ್ತಾಗಲಿಲ್ಲ ಆಮೇಲೆ ಹೋಗ್ತಾ ರಾಘವೇಂದ್ರ ಸ್ವಾಮಿಗಳ ನಾಮಸ್ಮರಣೆನೇ ಒಂದು ರೀತಿ ಅದ್ಭುತವಾದಂಥ ಒಂದು ಪಾಯಸ ಇದ್ದಂಗೆ ಒಂದು ಸಿಹಿ ತಿನಿಸಿದ್ದಂಗೆ ಒಂದು ಆನಂದ ಏನೋ ಒಂಥರ ಸಂತೋಷ ಸೊ ಹಾಗಾಗಿ ಈ ವರ್ಷ ನಾನು ನನ್ನ ಶ್ರೀಮತಿನೂ ಬಂದಿರಿ ಪ್ರತಿ ವರ್ಷನೂ ಪಾಪ ಆಕೆಯನ್ನು ಬರ್ತಿರ್ತಾರೆ ನನ್ನ ಜೊತೆ ರಾಯರ ಆಶೀರ್ವಾದದಿಂದ ಅವರ ಹೆಸರು ಪರಿಮಳ ಆಚಾರ್ಯರು ನನಗೆ ಅವರು ಕೊಟ್ಟಿರುವಂಥ ಧರ್ಮಪತ್ನಿಯ ಹೆಸರು ಪರಿಮಳ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಗುರುರಾಜ ನನ್ನ ದೊಡ್ಡ ಮಗ ಗುರುರಾಜ ರಾಘವೇಂದ್ರ ಸ್ವಾಮಿಗಳ ಯತಿರಾಜ ಅಂತಾರೆ ಯತಿರಾಜನು ನನ್ನ ಮಗನಾಗಿ ಇದ್ದಾನೆ ನಾಮದೇಯದಲ್ಲಿ ಈ ಹುಟ್ಟಿರೋ ಮೊಮ್ಮಗ ಸಾಕ್ಷಾತ್ ಕೃಷ್ಣನ ಪರಮ ಭಕ್ತ ಅರ್ಜುನ ಎಲ್ಲವೂ ಹಿಂಗೆ ಬೆಸ್ಕೊಂಡು ಬಂದಿದ್ದಾವೆ ನಡೀತಾ ಇದೆ ಎಸ್ ಜಗೇಶ್ ಅವರೇ ತುಂಬ ಚೆನ್ನಾಗಿ ಹೇಳಿದ್ರಿ ತಾಯಿಯವರು ತಮಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಮೂಗುದಾರವನ್ನು ಹಾಕೋದ್ರ ಮುಖಾಂತರವಾಗಿ ತಮ್ಮ ಬದುಕು ಯಾವ ರೀತಿ ಬದಲಾಯಿತು ಅನ್ನೋವಂಥದ್ದನ್ನು ಸೊ ಪ್ರತಿ ಬಾರಿಯೂ ಕೂಡ ನೀವು ಬಂದಂಥ ಸಂದರ್ಭದಲ್ಲಿ ಏನಾದರೂ ಅಂದ್ಕೊಂಡು ಬಂದಿರ್ತೀರಾ ಅದು ಇಂತಹದ್ದೇ ಈಡೇರಬೇಕು ಅನ್ನುವಂತಹ ಮನೋಭಾವ ಏನಾದರೂ ಇರುತ್ತಾ ನಾನು ರಾಯರ ಸನ್ನಿಧಿಯಲ್ಲಿ ಕೂತಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ರಾಯರಿಗೆ ನನಗೆ ಅದನ್ನು ಕೊಡಿ ಇದನ್ನು ಕೊಡಿ ದುಡ್ಡು ಕೊಡಿ
ಹೆಸರು ಕೊಡಿ ಇವೆಲ್ಲವೂ ಕೇಳೋದೇ ಇಲ್ಲ ನಾನು ನಾನು ಕೇಳೋದು ಒಂದೇ ನನಗೆ ಎಷ್ಟು ಸಾಧ್ಯವೋ ನನ್ನ ಬದುಕು ಯಾವ ರೀತಿ ಕಾಫಿಯನ್ನು ಸೋಸಿ 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 ಬಹಳ ಪಕ್ವವಾದ ಕಷಾಯವನ್ನು ತೆಗೆದು ಕುಡಿದಾಗ ಹೆಂಗ ಸ್ವಾದವಾಗಿರುತ್ತೋ ಹಾಗೆ ನಮ್ಮ ಬದುಕಲ್ಲಿ ತುಂಬಾ ಕಲ್ಮಶಗಳು ಇರುತ್ತೆ ಯಾಕಂದ್ರೆ ನಾವು ಮನುಷ್ಯರು ನಾವು ನಮಗೆ ತಿಳಿದು ತಿಳಿದೇನೋ ಬೇಕಾದಷ್ಟು ತಪ್ಪು ಮಾಡ್ತಾ ಇರ್ತೀವಿ ಮಾಡಿರ್ತೀವಿ ಮಾಡ್ತೀವಿ ಅದನ್ನೆಲ್ಲವನ್ನ ಸೋಸುವಂತ ಶಕ್ತಿ ಇರೋದು ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಮಾತ್ರ ಅದು ವಿಶೇಷವಾಗಿ ರಾಯರು ರಾಯರಿಗೆ ಒಂದು ಅದ್ಭುತವಾದ ಒಂದು ವಿಷಯ ಏನು ಅಂದ್ರೆ ಅವರು ಸಕಲ ಗ್ರಹ ಬಲರು ಎಷ್ಟೇ ದೋಷ ಅರಿಷ್ಟಗಳು ಇತ್ಯಾದಿ ವಗೈರೆ ಏನೇ ಇದ್ರೇನು ಕೂಡ ರಾಯರ ಸ್ಮರಣೆ ಒಂದು ಮಾಡಿಬಿಟ್ರೆ ಸಾಕು ನಿಮಗೆಲ್ಲವೂ ತನ್ನನ್ನ ತಾನೇ ಕರ್ಗೋ ಹೋಗ್ತದೆ ಯಾವುದೇ ಕಷ್ಟ ಬರಲಿ ಕಾರ್ಪಣ್ಯಗಳು ಬರಲಿ ಯಾವತ್ತು ನನ್ನ ಅನಿಸಿಕೆ ಏನು ಅಂದ್ರೆ ದೇವರು ಎಂಬತಕ್ಕವರನ್ನ ಬೇಡೋದಕ್ಕೋಸ್ಕರ ಬರಬಾರದು ಅವಾಗ ಮನುಷ್ಯ ಭಿಕ್ಷುಕನಾಗಿಬಿಡ್ತಾನೆ ಯಾವತ್ತು ಮುಕ್ತಿಗೋಸ್ಕರ ಬಿಡಬೇಕು ಇನ್ನೊಂದು ಜನ್ಮ ಒಂದಿದೆ ಪಾರಮಾರ್ಥಿಕ ಪ್ರಪಂಚ ಒಂದಿದೆ ನಮಗೆ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಅದು ಇತಿಹಾಸದಲ್ಲಿ ಸ್ವರ್ಗ ಅಂತೆ ಅದು ನರಕ ಅಂತೆ ಏನೇನೋ ಹೇಳ್ತಾರೆ ಅದೆಲ್ಲವೂ ಅಲ್ಲ ಏನೋ ಒಂದಿದೆ ಅರಿವಾಗದೇ ಇರುವಂತದ್ದು ಏನೋ ಒಂದಿದೆ ಅದನ್ನ ಹುಡುಕಬೇಕು ಮನುಷ್ಯ ಯಾವತ್ತು ಆದರೆ ನಾನು ಯುವ ಮಿತ್ರರಿಗೆ ಹುಡುಕಬೇಡಿ ಅಂತ ಹೇಳ್ತೀನಿ ಅದೆಲ್ಲ ಬೇಡ ಪ್ರಪಂಚ ಸುಂದರವಾಗಿದೆ ಏನೇನು ನೀವು ಅದ್ಭುತವಾಗಿ ಅದನ್ನ ಗಮನಿಸಬೇಕು ಯಾವ ಯಾವ ವಯಸ್ಸಿಗೆ ತಾವು ಏನೇನು ನೋಡಬೇಕು ಏನೇನು ಕಲಿಬೇಕು ಆದರೆ ಎಲ್ಲ ಒಳ್ಳೆದು ಕಲಿರಿ ಸಂತೋಷಪಡಿ ಎಲ್ಲ ಮಾಡಿ ಒಂದು ನನ್ನಂಗೆ ನಿಮಗೆ ಒಂದು 55 ವರ್ಷ ಹಾಗೆಲ್ಲ ಆದಾಗ ಇಂತ ಯೋಚನೆಗಳನ್ನು ಮಾಡಿ ಈ ಸಣ್ಣ ಪ್ರಾಯದಲ್ಲಿ ಮಾಡಕ್ಕೆ ಹೋಗಬೇಡಿ ಅವಾಗ ವೇಸ್ಟ್ ಆಗಿಬಿಡುತ್ತೆ ಮನುಜನ್ಮ ಅದನ್ನ ನಾನು ಹೇಳ್ತೀನಿ ಎಲ್ಲ ಯುವ ಮಿತ್ರರಿಗೆ ಸೋ ಇದರ ಜೊತೆಗೆ ನಾನು ಹೇಳೋದು ಏನು ಅಂದ್ರೆ ನಮ್ಮಲ್ಲಿ ನಮ್ಮ ಹಿರಿಯರು ನಮಗೆ ಗೊತ್ತಿಲ್ಲದೆ ಇರೋ ತರ ಒಂದು ಯಾವುದೋ ಒಂದು ಅಗೋಚರವಾದ ಶಕ್ತಿಯನ್ನು ಭಯದ ರೂಪದಲ್ಲಿ ನಮಗೆ ತೋರಿಸಿದ್ರು ಅದೇ ಭಕ್ತಿ ಅದೇ ದೇವರು ಯಾವ ಮನುಷ್ಯನಿಗೆ ನನ್ನ ಪ್ರಕಾರ ಒಂದು ಭಯ ಅಂತ ಇರುತ್ತೆ ಬಹುತೇಕ ಅವನು ಮಾಡೋ ಎಲ್ಲಾ ಕಾರ್ಯದಲ್ಲೂ ಕೂಡ ಒಂದು ಆತ್ಮಸಾಕ್ಷಿ ಅವನ ಜೊತೆ ಮಾತಾಡ್ತಾ ಇರುತ್ತೆ ಅವನು ಯಾವುದೇ ಕಾರ್ಯ ಮಾಡಲಿ ಏ ನಾನು ಇದು ಮಾಡಿದ್ರೆ ಒಳ್ಳೆಯದು ಇದು ಮಾಡಿದ್ರೆ ಕೆಟ್ಟದ್ದು ಇದು ಸರಿ ಇದು ತಪ್ಪು ಅಂತ ಅವನೇ ಆತ್ಮವಿಮರ್ಶೆ ಮಾಡ್ಕೊಂತಾನೆ ಯಾವ ಮನುಷ್ಯ ತನ್ನ ಬದುಕಲ್ಲಿ ಆತ್ಮವಿಮರ್ಶೆ ಮಾಡ್ಕೊಳ್ಳೋಂತ ಗುಣನ ಅಳವಡಿಸ್ಕೊಂಡ್ಬಿಡ್ತಾನಲ್ಲ ಬಹುತೇಕ ಅವನು ಸಾಧಕನಾಗ್ಬಿಡ್ತಾನೆ ಅದಕ್ಕೆ ಇರೋದು ಒಂದೇ ದಾರಿ ಏನು ಅಂದ್ರೆ ದೇವರು ಎಂಬತಕ್ಕಂಥ ನಾಮಸ್ಮರಣೆ ಅದು ಇಷ್ಟಪಡಿದಂತ ದೇವರು ಈಗ ನಾವು ನನಗೆ ರಾಯರು ಇಷ್ಟ ಕೆಲವರಿಗೆ ವೆಂಕಟರಮಣ ಸ್ವಾಮಿ ಇಷ್ಟ